ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ರೇಷ್ಮೆಯಂತೆ ನಯವಾಗಿರುವಂತಹ ಉದ್ದ ಕೂದಲೆಂದರೆ ನಮಗೆಲ್ಲರಿಗೂ ತುಂಬಾ ಇಷ್ಟ ಅಲ್ವಾ ಕೂದಲಿನ ಆರೋಗ್ಯ ಸೌಂದರ್ಯವನ್ನು ಕಾಪಾಡಲಿಕ್ಕೆ ನಾವು ಅನೇಕ ಬಗೆಯ ಶ್ಯಾಂಪುಗಳನ್ನು ಮನೆಮದ್ದುಗಳನ್ನು ಹೇರ್ ಪ್ಯಾಕ್ಗಳನ್ನು ಬಳಸ್ತೇವೆ ಕೆಲವೊಬ್ಬರಿಗೆ ಉದ್ದವಾದಂತಹ ನಯವಾದ ಇರುತ್ತೆ ಕೆಲವೊಬ್ಬರಿಗೆ ಗುಂಗುರು ಕೂದಲುಗಳಿರುತ್ತೆ ಈ ಗುಂಗುರು ಕೂದಲುಗಳು ಆಗಲಿಕ್ಕೆ ಕಾರಣ ಏನು ಹಾಗೂ ಒಂದು ತಿಂಗಳಲ್ಲಿ ಕೂದಲುಗಳು ಎಷ್ಟು ಬೆಳವಣಿಗೆ ಆಗುತ್ತೆ ಯಾವ ರೀತಿಯ ಬಾಚಣಿಕೆಯನ್ನು ಬಳಸಬೇಕು ಎಷ್ಟು ಹೊತ್ತು ನಾವು ಬಾಚಬೇಕು ಯಾವ ರೀತಿಯಲ್ಲಿ ಬಾಚಬೇಕು ಎಣ್ಣೆಯನ್ನು ಯಾವ ರೀತಿ ಹಚ್ಚಬೇಕು ಸ್ನಾನ ಮಾಡಿದ ನಂತರ ಎಣ್ಣೆಯನ್ನು ಹಚ್ಚಬೇಕಾ ಅಥವಾ ಸ್ನಾನ ಮಾಡಿದ ತಕ್ಷಣವೇ ನಾವು ಎಣ್ಣೆಯನ್ನು ಹಚ್ಚಬೇಕಾ ಒಂದು ಕೂದಲಿನ ಆಯಸ್ಸು ಎಷ್ಟು ಕೂದಲಲ್ಲಿ ಎಣ್ಣೆಯನ್ನು ಎಷ್ಟು ಹೊತ್ತು ಇಟ್ಕೋಬೇಕು ಯಾವ ರೀತಿಯಲ್ಲಿ ಕೂದಲನ್ನು ನಾವು ಪೋಷಣೆ ಮಾಡಬೇಕು ಅನ್ನೋದಕ್ಕೆ ನಿಮ್ಮ ಮನಸ್ಸಲ್ಲಿ ಹಲವಾರು ಬಗೆಯ ಪ್ರಶ್ನೆಗಳು ಇರಬಹುದು ಅಲ್ವಾ ಹಾಗಿದ್ರೆ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ಕೂದಲಿನ ಪೋಷಣೆಯ ಬಗ್ಗೆ ಕೂದಲಿನ ರಕ್ಷಣೆಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಕೂದಲಿನ ಬೆಳವಣಿಗೆಗೆ ಯಾವ ರೀತಿಯ ಆಹಾರವನ್ನು ತೆಗೆದುಕೊಳ್ಬೇಕು ಜೊತೆಗೆ ಕೆಲವೊಂದು ಹೇರ್ ಪ್ಯಾಕ್ಗಳನ್ನು ಕೂಡ ತಿಳಿಯೋಣ ವಿಡಿಯೋ ಇಷ್ಟಾದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ನಮ್ಮ ಕೂದಲುಗಳು ಕೆರಾಟಿನ್ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟಿವೆ ನಮ್ಮ ತಲೆಬುರುಡೆಯಲ್ಲಿ ಲಕ್ಷಾಂತರ ಚಿಕ್ಕ ಚಿಕ್ಕ ರಂಧ್ರಗಳಿವೆ ಈ ರಂಧ್ರಗಳಿಂದ ಕೂದಲುಗಳು ಹೊರಬರುತ್ತೆ ಈ ರಂಧ್ರಗಳು ರೌಂಡ್ ಶೇಪಲ್ಲಿದ್ದು ದುಂಡಾಗಿದ್ದರೆ ಉದ್ದವಾದಂತಹ ನೀಳವಾದಂತಹ ಕೂದಲುಗಳು ಬರುತ್ತೆ ಅದೇ ಆ ರಂಧ್ರಗಳು ಅಂಕುಡೊಂಕಾಗಿದ್ದರೆ ಸ್ವಲ್ಪ ಆಚೆ ಈಚೆ ಅಂಕುಡೊಂಕಾಗಿದ್ದರೆ ಆ ರಂಧ್ರಗಳಿಂದ ಗುಂಗುರು ಕೂದಲುಗಳು ಬರುತ್ತೆ ಇವಾಗ ನಿಮಗೆ ಸ್ವಲ್ಪ ಐಡಿಯಾ ಬಂದಿರಬಹುದು ಹೆ ಕೆಲವೊಬ್ಬರಿಗೆ ಸ್ವಲ್ಪನೇ ಗುಂಗುರು ಕೂದಲಿರುತ್ತೆ ಇನ್ನೂ ಕೆಲೊಬ್ಬರಿಗೆ ತುಂಬಾ ಜಾಸ್ತಿ ಗುಂಗುರು ಕೂದಲಿರುತ್ತೆ ಇವಾಗ ನಿಮಗೆ ಗೊತ್ತಾಗಿರ್ಬೋದು ರಂಧ್ರಗಳು ಅಂದರೆ ತಲೆ ಬುರುಡೆಯಲ್ಲಿರುವಂತಹ ರಂಧ್ರಗಳು ಅಂಕುಡೊಂಕಾಗಿದ್ದರೆ ಗುಂಗುರು ಕೂದಲುಗಳಾಗತ್ತೆ ಒಂದು ಕೂದಲಿಂದ ಆಯಸ್ಸು ನಾಲ್ಕರಿಂದ ಐದು ವರ್ಷ ನಾಲ್ಕೈದು ವರ್ಷ ಆದ ನಂತರ ಕೂದಲುಗಳು ಉದುರ್ತವೆ ಅಂದರೆ ಒಂದೊಂದು ಕೂದಲು ಉದುರುತ್ತೆ ಅದೇ ಜಾಗದಲ್ಲಿ ಹೊಸದಾಗಿ ಬೇರೊಂದು ಕೂದಲು ಉದ್ಭವಿಸುತ್ತೆ ನಮ್ಮ ಕೂದಲುಗಳಿಗೆ ಕಪ್ಪು ಕಲರ್ ಕೊಡಲಿಕ್ಕೆ ಅನೇಕ ಜೀವಕೋಶಗಳಿವೆ ಈ ಜೀವಕೋಶಗಳು ಕಲರನ್ನು ಕೊಡೋದನ್ನು ನಿಲ್ಲಿಸಿದಾಗ ಕೂದಲುಗಳು ಬಿಳಿಯಾಗತ್ತೆ ಆವಾಗ ನೀವು ಹೇಳ್ತೀರ ಕೂದಲೆಲ್ಲೇ ಬಿಳಿಯಾಗೋಗಿದೆ ಅಂತ ಒಂದು ತಿಂಗಳಲ್ಲಿ ಸಾಮಾನ್ಯವಾಗಿ ಅರ್ಧ ಇಂಚಿನಷ್ಟು ಕೂದಲು ಬೆಳೆಯುತ್ತೆ ಕೆಲವೊಬ್ಬರಿಗೆ ಕಾಲು ಇಂಚಿನಷ್ಟು ಕೂದಲು ಬೆಳಿಬೋದು ಒಬ್ಬರಿಂದ ಒಬ್ಬರಿಗೆ ಸ್ವಲ್ಪ ಡಿಫ್ರೆನ್ಸ್ ಇರಬಹುದು ಕೂದಲು ಚೆನ್ನಾಗಿ ಸೊಂಪಾಗಿ ಬೆಳೀಲಿಕ್ಕೆ ಹಾಗೂ ಬಿಳಿ ಕೂದಲು ಆಗದೆ ಇರಲಿಕ್ಕೆ ನೀವು ಬಿ ಟ್ವೆಲ್ ವಿಟಮಿನ್ನನ್ನು ತೆಗೆದುಕೊಳ್ಬೇಕಾಗತ್ತೆ ವಿಟಮಿನ್ ಸಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಇದು ಮೊಟ್ಟೆ ಬ್ರೆಡ್ಡು ಪಾಲಕ್ ಸೊಪ್ಪು ನಟ್ಸು ಕ್ಯಾರೆಟು ಜೇನುತುಪ್ಪ ಈ ಥರದ ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಕೂದಲುಗಳಿಗೆ ಒಳ್ಳೆಯ ಪೋಷಣೆ ದೊರೆಯುತ್ತೆ ಕೆಲವೊಬ್ಬರಿಗೆ ದಿನಾಲು ಎಣ್ಣೆಯನ್ನು ಹಾಕುವಂತಹ ಬಾಚಿಕೊಳ್ಳುವಂತಹ ಜಡೆಯನ್ನು ರೂಢಿ ಇರುತ್ತೆ ಆದರೆ ಕೆಲವೊಬ್ಬರು ಏನು ಮಾಡ್ತೀರಾ ನೀವು ದಿನಾಲು ಎಣ್ಣೆಯನ್ನು ಹಾಕ್ಕೊಳ್ತೀರಾ ಆದರೆ ವಾರಕ್ಕೊಂದ್ಸರಿ ನಿಮ್ಮ ತಲೆಬುರುಡೆಯನ್ನು ನೀವು ತೊಳ್ಕೊಳ್ತಿರ ಕೂದಲುಗಳನ್ನು ತೊಳ್ಕೊಳ್ತೀರ ಈ ಒಂದು ವಾರದಲ್ಲಿ ಸಾಕಷ್ಟು ತುಂಬ ಮಟ್ಟಿಗೆ ಹೊಲಸು ನಿಮ್ಮ ತಲೆ ಬುಡಗಳಲ್ಲಿ ಕೂತ್ಕೊಂಡಿರುತ್ತೆ ಅದೇನು ಮಾಡುತ್ತೆ ರಂಧ್ರಗಳಿಂದ ನಿಮ್ಮ ಕೂದಲುಗಳು ಸರಿಯಾಗಿ ಬೆಳಿಲಿಕ್ಕೆ ಬಿಡೋದಿಲ್ಲ ಹಾಗೂ ಕೂದಲುಗಳು ಉದುರ್ತಾ ಹೋಗುತ್ತೆ ಆದ್ದರಿಂದ ವಾರದಲ್ಲಿ ಎರಡು ಸರಿ ಮೂರು ಸರಿ ಎಣ್ಣೆ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಕೊಳೆಯನ್ನು ನೀವು ತೆಗೆಯೋದ್ರಿಂದ ಕೂದಲುಗಳು ಸೊಂಪಾಗಿ ಬೆಳೆಯುತ್ತೆ ನಿಮ್ಮ ತಲೆ ಕೂದಲನ್ನು ವಾಶ್ ಮಾಡುವಾಗ ತುಂಬಾ ಬಿಸಿ ಇರುವಂತಹ ನೀರನ್ನು ಯೂಸ್ ಮಾಡಬೇಡಿ ಅದ್ರ ಬದಲು ನೀವು ಬೆಚ್ಚಗಿನ ನೀರನ್ನು ಬಳಸ್ಕೊಳ್ಳಿ ಅಥವಾ ನೀವು ತಣ್ಣೀರನ್ನು ಕೂಡ ಬಳಸ್ಕೊಳ್ಬೋದು ತಣ್ಣೀರು ಬಳಸೋದ್ರಿಂದ ಬೇಗನೆ ಬಿಳಿ ಕೂದಲು ಆಗೋದಿಲ್ಲ ತಲೆ ಸ್ನಾನ ಮಾಡಿದ ತಕ್ಷಣವೇ ನಾವು ಎಣ್ಣೆಯನ್ನು ಹಾಕ್ಕೊಳ್ಬಾರ್ದು ಅದ್ರ ಬದಲು ಚೆನ್ನಾಗಿ ಕೂದಲುಗಳನ್ನು ಒಣಗಿಸ್ಕೊಂಡು ಮಾರನೇ ದಿನ ನೀವು ಎಣ್ಣೆಯನ್ನು ಬಳಸಿದರೆ ಒಳ್ಳೆಯದು ಹಾಗೆ ನೀವು ದಿನ ಬಿಟ್ಟು ದಿನ ಎಣ್ಣೆ ಹಾಕೋದ್ರಿಂದ ಕೂದಲುಗಳಿಗೆ ಒಳ್ಳೆಯ ಪೋಷಣೆ ದೊರೆಯುತ್ತೆ ಅದೇ ರೀತಿ ಬಾಚಿಕೊಳ್ಳುವಾಗಲೂ ಸಹ ಒಂದೇ ಬಾಚಣಿಕೆಯನ್ನು ತುಂಬ ದಿನಗಳವರೆಗೆ ಹೊಲಸು ಕೂತಿರುವಂತಹ ಬಾಚಣಿಕೆಯನ್ನು ಬಳಸಬೇಡಿ ಅದ್ರ ಬದಲು ಬಾಚಣಿಕೆಯನ್ನು ಚೆನ್ನಾಗಿ ವಾಶ್ ಇರಿ ಅದಕ್ಕೆ ಡೆಟಾಲ್ ಹಾಕಿಬಿಟ್ಟು ಸೋಪ್ ಹಚ್ಚಿಬಿಟ್ಟು ವಾಶ್ ಇರಿ ಇದರಿಂದ ಈ ಬಾಚಣಿಕೆಯಲ್ಲಿರುವಂತಹ ಕೊಳೆನೂ ಕೂಡ ಹೋಗುತ್ತೆ ಆ ಕೊಳೆನೂ ಕೂಡ ನಿಮ್ಮ ತಲೆ ಕೂದಲಲ್ಲಿ ಸೇರಿಕೊಳ್ಳೋದಿಲ್ಲ ನಿಮ್ಮ ಮನೆಯಲ್ಲಿ ನಾಲ್ಕೈದು ಜನ ಇದ್ದರೆ ಎಲ್ಲರೂ ಕೂಡ ಒಂದೇ ಬಾಚಣಿಕೆಯನ್ನು ಬಳಸ್ತೀರಾ ಮತ್ತು ಗೆಸ್ಟ್ ಏನಾದರೂ ಬಂದರೆ ಅದೇ ಬಾಚಣಿಕೆಯನ್ನು ಅವ್ರಿಗೂ ಕೂಡ ಕೊಡ್ತೀರಾ ಹಾಗೆ ಮಾಡೋದು ತಪ್ಪು ಅದ್ರ ಬದಲು ನೀವು ಪ್ರತಿಯೊಬ್ಬರು ಬೇರೆ ಬೇರೆ ಬಾಚಣಿಕೆಯಿಂದ ಬಾಚೋದ್ರಿಂದ ಹೊಟ್ಟು ಕೂಡ ಆಗೋದಿಲ್ಲ ಹಾಗೂ ಏನೂ ಕೂಡ ಟ್ರಾನ್ಸ್ಫರ್ ಆಗೋದಿಲ್ಲ ನಮ್ಮ ಕೂದಲುಗಳ ಗ್ರಂಥಿಯಲ್ಲಿಯೂ ಸಹ ಎಣ್ಣೆಯ ಗ್ರಂಥಿಗಳಿರುತ್ತೆ ಆ ಗ್ರಂಥಿಗಳಿಂದ ಒಳ್ಳೆಯ ಎಣ್ಣೆ ನಮ್ಮ ಕೂದಲಿಗೆ ಪೋಷಣೆ ಕೊಡುವಂತಹ ಎಣ್ಣೆ ಹೊರಬರ್ತಾ ಇರುತ್ತೆ ಆದರೆ ನಾವು ಕೆಮಿಕಲ್ ಯುಕ್ತ ಸ್ಪ್ರೇಗಳನ್ನು ಶ್ಯಾಂಪುಗಳನ್ನು ಬಳಸಿದಾಗ ಈ ಎಣ್ಣೆ ಏನಾಗುತ್ತೆ ನಶಿಸಿ ಹೋಗುತ್ತೆ ಇದರಿಂದ ನಮ್ಮ ಕೂದಲುಗಳು ಒಣ ಹೋಗುತ್ತೆ ಒಂದು ರೀತಿ ಹೊಳಪಿಲ್ಲಂಗೆ ಆಗತ್ತೆ ಹಾಗೂ ಕೂದಲುಗಳು ಉದುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟು ನೆಸಸರಿ ಇರುತ್ತೋ ಮದುವೆ ಸಮಾರಂಭ ಅಥವಾ ಏನಾದರೂ ಫಂಕ್ಷನ್ ಇದ್ದಾಗಲಷ್ಟೇ ನೀವು ಹೇರ್ ಸ್ಪ್ರೇಗಳನ್ನು ಬಳಸ್ಕೊಳ್ಳಿ ಸಾಧ್ಯವಾದರೆ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಒದ್ದೆ ಕೂದಲಿದ್ದಾಗ ದಯವಿಟ್ಟು ಕೂದಲನ್ನು ಬಾಚ್ಕೋಬೇಡಿ ಯಾಕಂದರೆ ಕೂದಲುಗಳು ಉದುರ್ತವೆ ಹಾಗೂ ಕೂದಲುಗಳು ತುಂಡಾಗಿ ಬೀಳುತ್ತೆ ಅದೇ ರೀತಿ ಸ್ಪ್ಲಿಟ್ ಹೇರ್ ಇದ್ದರೆ ಸ್ಪ್ಲಿಟ್ ಹೇರ್ ಇರುವಂತಹ ಜಾಗದಲ್ಲಿ ಕಟ್ ಮಾಡಿ ತೆಗೀರಿ ಇದರಿಂದ ಕೂದಲುಗಳು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೂದಲುಗಳನ್ನು ಬಾಚಿಕೊಳ್ಳುವಾಗ ದೊಡ್ಡ ಹಲ್ಲಿನ ಬಾಚಣಿಕೆಯಿಂದ ಬಾಚಿದ ನಂತರ ಸಿಕ್ಕುಗಳೆಲ್ಲ ಬಿಡಿಸಿದ ನಂತರವೇ ನೀವು ಸಫುರವಾದ ಹಲ್ಲಿನ ಬಾಚಣಿಕೆಯಿಂದ ಬಾಚಿದರೆ ನಿಮ್ಮ ಕೂದಲುಗಳು ಅಷ್ಟೊಂದು ತುಂಡಾಗಿ ಬೀಳೋದಿಲ್ಲ ಪ್ರತಿದಿನಲ್ಲೂ ಕೂಡ ನೀವು ಪದೇ ಪದೇ ಬಾಚ್ಕೊಳ್ತಾ ಇದ್ದರೆ ತುಂಬಾ ಒಳ್ಳೆಯದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಹಾಗೂ ಎಣ್ಣೆಯನ್ನು ಹಾಕ್ಕೊಳ್ಳುವಾಗ ನೆತ್ತಿಯಲ್ಲಿ ನೀವು ಚೆನ್ನಾಗಿ ಎಣ್ಣೆಯನ್ನು ಹಾಕ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗಾಗತ್ತೆ ಎಲ್ಲಾದರೂ ಫಂಕ್ಷನ್ಗಳಿಗೆ ಹೋಗುವಾಗ ಬಾಚಣಿಕೆಗೆ ಸ್ವಲ್ಪ ಸೆಂಟನ್ನು ಹಚ್ಚಿಬಿಟ್ಟು ಬಾಚೋದ್ರಿಂದ ತಲೆ ಕೂದಲಲ್ಲಿಯೂ ಕೂಡ ಒಳ್ಳೆಯ ಸ್ಮೆಲ್ ಬರುತ್ತೆ ಒಣ ಕೂದಲು ಇದ್ದರೆ ನೀವು ಆಲಿವ್ ಎಣ್ಣೆಯನ್ನು ಬಳಸಿಬಿಟ್ಟು ಆಲಿವ್ ಆಯಿಲ್ನಿಂದ ಸ್ವಲ್ಪ ಮಸಾಜನ್ನು ಮಾಡೋದರಿಂದ ಒಣ ಕೂದಲುಗಳು ಸಮಸ್ಯೆ ದೂರ ಆಗತ್ತೆ ಕೆಲವೊಬ್ಬರಿಗೆ ಈ ಎಣ್ಣೆ ಗ್ರಂಥಿಗಳಿಂದ ತುಂಬಾ ಎಣ್ಣೆ ಬರ್ತಾ ಇದ್ದರೆ ತುಂಬಾ ಎಣ್ಣೆ ಕೂದಲು ಕಾಣ್ತಾ ಇರುತ್ತೆ ಎಣ್ಣೆ ಎಣ್ಣೆ ಆಗಿರುತ್ತೆ ಅಂಥವರು ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ತಲೆ ಬುಡಕ್ಕೆ ಹಚ್ಚಿಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ತಲೆ ಬುಡಗಳಲ್ಲಿ ಬರುವಂತಹ ಎಕ್ಸ್ಟ್ರಾ ಎಣ್ಣೆಯನ್ನು ನೀವು ತಡೆಗಟ್ಟಬಹುದು ಸೊ ಸ್ನೇಹಿತರೆ ತಿಳ್ಕೊಂಡಲ್ವಾ ಕೂದಲಿನ ಪೋಷಣೆಯನ್ನು ನಾವು ಯಾವ ರೀತಿಯಲ್ಲಿ ಮಾಡ್ಕೊಳ್ಬಹುದು ಹಾಗೂ ನಮ್ಮ ಕೂದಲನ್ನು ಯಾವ ರೀತಿ ನಾವು ರಕ್ಷಿಸ್ಕೊಳ್ಬಹುದು ಅಂತ ಇಂದಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ವಾಟ್ಸಪ್ಪಲ್ಲಿ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡಿ ಹಾಗೂ ಫೇಸ್ಬುಕ್ಕಲ್ಲಿ ಗ್ರೂಪ್ಗಳಲ್ಲಿ ನೀವು ಶೇರ್ ಮಾಡಬಹುದು ಹಾಗೂ ನನ್ನ ಚಾನಲನ್ನು ಇನ್ನುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನನ್ನು ಒತ್ತೋದನ್ನು ಮರಿಬೇಡಿ ಹಾಗಿದರೆ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಅಲ್ಲಿವರೆಗೂ ಖುಷಿಯಾಗಿರಿ ಹೆಲ್ದಿಯಾಗಿರಿ ಥ್ಯಾಂಕ್ ಯು